ನಮಸ್ಕಾರ ಸ್ನೇಹಿತರೆ. 18ನೇ ಲೋಕಸಭೆಯ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಜೂನ್ 4ರಂದು ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳಲಿದೆ. ಈ ವಿಡಿಯೋದಲ್ಲಿ ನಾವು ಈಶಾನ್ಯ ಭಾರತದ ಒಟ್ಟು 8 ರಾಜ್ಯಗಳ ಚುನಾವಣಾ ಹಣಾಹಣಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅಸ್ಸಾಂ ಸೇರಿದಂತೆ ಈಶಾನ್ಯ ಭಾರತದ ಒಟ್ಟು 8 ರಾಜ್ಯಗಳು ಒಟ್ಟು 25 ಪ್ರತಿನಿಧಿಗಳನ್ನು ಲೋಕಸಭೆಗೆ ಆರಿಸಿ ಕಳುಹಿಸುತ್ತದೆ. ಬಹುತೇಕ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿರುವ ಪಕ್ಷ ಅಥವಾ ಪಕ್ಷಗಳ ಒಕ್ಕೂಟಕ್ಕೆ ಮಣೆ ಹಾಕುತ್ತವೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ NDA 19 ಸೀಟುಗಳನ್ನು ಗೆದ್ದುಕೊಂಡಿತ್ತು. ಈ ಸಲ 22 ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಇರಿಸಿಕೊಂಡಿದೆ. ಅಸ್ಸಾಮಿನಲ್ಲಿ 14 ಲೋಕಸಭಾ ಕ್ಷೇತ್ರಗಳಿವೆ. ಅರುಣಾಚಲ ಪ್ರದೇಶ, ಮೇಘಾಲಯ, ಮಣಿಪುರ ಹಾಗೂ ತ್ರಿಪುರ ತಲಾ 2 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿವೆ. ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂನಲ್ಲಿರುವುದು ತಲಾ 1 ಸೀಟು ಮಾತ್ರ. 1989ರಲ್ಲಿ ಸಮ್ಮಿಶ್ರ ಸರ್ಕಾರಗಳ ಯುಗ ಕಾಲಿರಿಸಿತು. ಅಲ್ಲಿಯ ತನಕ ಬಾಲಂಗೋಚಿಗಳಂತಿದ್ದ ಈಶಾನ್ಯದ 25 ಸೀಟುಗಳು ಹಠಾತ್ತನೆ ಮುಖ್ಯಧಾರೆಯ ಮಹತ್ವವನ್ನು ಸಂಪಾದಿಸಿದವು. ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಅತ್ಯಗತ್ಯ ಸಂಖ್ಯೆಯಾಗಿ ಪರಿಣಮಿಸಿದವು. ಅಸ್ಸಾಮಿನ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರಾಟಿಕ್ ಫ್ರಂಟ್ ಮತ್ತು ಮಿಜೋರಾಂನ ಜೋರಾಂ ಪೀಪಲ್ಸ್ ಮೂಮೆಂಟ್ ವಿನ ಈಶಾನ್ಯದ ಉಳಿದೆಲ್ಲ ಪ್ರಾದೇಶಿಕ ಪಕ್ಷಗಳು BJP ಪೋಣಿಸಿ ಹೆಣೆದಿರುವ ನಾರ್ತ್ ಈಸ್ಟ್ ಡೆಮಾಕ್ರಾಟಿಕ್ ಅಲಯನ್ಸ್ನ ಸದಸ್ಯರಾಗಿವೆ. ಈ ಮುಖಾಂತರವಾಗಿ ಕೇಂದ್ರದ BJP ನೇತೃತ್ವದ NDA ಭಾಗವೂ ಆಗಿವೆ. ಅಸ್ಸಾಂ ಜಾತೀಯ ಪರಿಷತ್ತು ಮತ್ತು ಅಖಿಲ್ ಗೊಗೊಯ್ ಅವರ ರಾಜ್ರೋಹ್ ದಲ್ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೆ ಸೇರಿವೆ. 19ರ ಮೊದಲ ಹಂತದಲ್ಲಿ ಈ ಸೀಮೆಯ 16 ಲೋಕಸಭಾ ಕ್ಷೇತ್ರಗಳ ಮತದಾರರು ಮತ ಚಲಾಯಿಸಿದರು. ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನ ಮತದಾರರು ಲೋಕಸಭೆಯ 2 ಸೀಟುಗಳ ಜೊತೆ ಜೊತೆಗೆ ತಮ್ಮ ರಾಜ್ಯಗಳ ವಿಧಾನಸಭೆಗಳಿಗೂ ಶಾಸಕರನ್ನು ಆರಿಸಿದವು. ಉಳಿದ 9 ಲೋಕಸಭಾ ಕ್ಷೇತ್ರಗಳಿಗೆ 2 ಮತ್ತು 3ನೇ ಹಂತದಲ್ಲಿ ಮತದಾನ ಜರುಗಿತು. ಅರುಣಾಚಲ ಪ್ರದೇಶದ ವಿಧಾನಸಭೆ ಚುನಾವಣೆಗಳಲ್ಲಿ BJP ಬಹುಮತ ಗಳಿಸುವುದು ಬಹುತೇಕ ನಿಶ್ಚಿತ. 60 ಸೀಟುಗಳ ಪೈಕಿ 10 ಸೀಟುಗಳನ್ನು ಅವಿರೋಧವಾಗಿ ಗೆದ್ದುಕೊಂಡಿದೆ. ಉಳಿದ 50ರಲ್ಲಿ ಕೂಡ ಬಹುತೇಕ ಸೀಟುಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ. ಸಿಕ್ಕಿಂ ವಿಧಾನಸಭೆಯ 32 ಸೀಟುಗಳು ಮತ್ತು 1 ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಹುರಿಯಾಳುಗಳನ್ನು ನಿಲ್ಲಿಸಿದೆ. ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಜೊತೆಗೆ ಚುನಾವಣಾ ಮೈತ್ರಿಯನ್ನು BJP ರದ್ದು ಮಾಡಿಕೊಂಡಿದೆ. ಅರುಣಾಚಲ ಪ್ರದೇಶದ 2 ಲೋಕಸಭಾ ಸೀಟುಗಳಲ್ಲಿ BJP ಸ್ಪರ್ಧಿಸಿದೆ. ಈ ಪೈಕಿ ಒಬ್ಬರು ಕೇಂದ್ರ ಸಚಿವ ಕಿರಣ್ ರಿಜಿಜು. ಈ 2 ಕ್ಷೇತ್ರಗಳಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ BJPಯನ್ನು ಬೆಂಬಲಿಸಿದೆ. ಆದರೆ ಅರುಣಾಚಲ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ 23 ಸೀಟುಗಳಲ್ಲಿ ತನ್ನ ಉಮೇದುವಾರರನ್ನು ಇಳಿಸಿದೆ. BJP ಮತ್ತು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮುಖಾಮುಖಿಯಾಗಿವೆ. ಲೋಕಸಭೆಯಲ್ಲಿ ದೋಸ್ತಿ ಮತ್ತು ವಿಧಾನಸಭೆಯಲ್ಲಿ ಕುಸ್ತಿ ನಡೆಸುತ್ತಿವೆ. NCP ಮೇಘಾಲಯದಲ್ಲಿ ಅಧಿಕಾರ ಹಿಡಿದಿರುವ ಪಕ್ಷ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದು ನಂತರ ಹೊರಬಿದ್ದ PA ಸಗ್ಮಾ ಸ್ಥಾಪಿಸಿದ ಪಕ್ಷ. ಸಗ್ಮಾ ಮರಣಾನಂತರ ಅವರ ಮಗ ಕೊನ್ರಾಡ್ ಸಂಗ್ಮಾ ಮತ್ತು ಮಗಳು ಅಗಾಥಾ ಸಂಗ್ಮಾ ಈ ಪಕ್ಷದ ಸೂತ್ರಧಾರರು. ಕೊನ್ರಾಡ್ ಸಂಗ್ಮಾ ಮೇಘಾಲಯದ ಮುಖ್ಯಮಂತ್ರಿ. ಅಗಾಥಾ ತಂದೆಯ ಮರಣದ ನಂತರ ತುರಾ ಕ್ಷೇತ್ರದ ಸತತ ಲೋಕಸಭಾ ಸದಸ್ಯೆ. ಈ ಸಲವೂ ಅವರು ಕಣದಲ್ಲಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ NCP ಬೆಂಬಲದ ಉಪಕಾರಕ್ಕೆ BJP ಮೇಘಾಲಯದಲ್ಲಿ ಪ್ರತ್ಯುಪಕಾರ ಮಾಡಿದೆ. ಮೇಘಾಲಯದ 2 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿಲ್ಲ. NCPಯ ಅಭ್ಯರ್ಥಿಗಳನ್ನೇ ಬೆಂಬಲಿಸಿದೆ. ಅಸ್ಸಾಂನ 14 ಸೀಟುಗಳ ಪೈಕಿ 11ರಲ್ಲಿ ಮಾತ್ರ ತಾನು ಸ್ಪರ್ಧಿಸಿದ್ದು, ಉಳಿದ 3ನ್ನು ಮಿತ್ರ ಪಕ್ಷಗಳಿಗೆ BJP ಬಿಟ್ಟುಕೊಟ್ಟಿದೆ. 2ರಲ್ಲಿ ಅಸ್ಸಾಂ ಗಣ ಪರಿಷತ್ತಿನ ಹುರಿಯಾಳುಗಳನ್ನು, 1ರಲ್ಲಿ ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಅಭ್ಯರ್ಥಿಯನ್ನು ಬೆಂಬಲಿಸಿದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ 13 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದು, ಮಿತ್ರ ಪಕ್ಷ AJPಗೆ 1 ಸೀಟನ್ನು ಬಿಟ್ಟುಕೊಟ್ಟಿದೆ. ಆಮ್ ಆದ್ಮಿ ಪಾರ್ಟಿ ಒಪ್ಪಂದವನ್ನು ಕಡೆಗಣಿಸಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ, ಮತ್ತೊಂದರಲ್ಲಿ AJP ವಿರುದ್ಧ ಉಮೇದುವಾರರನ್ನು ಹೂಡಿದೆ. ಈಶಾನ್ಯ ಸೀಮೆಯನ್ನು ಕಳೆದ ಸಲದಂತೆ ಈ ಸಲವೂ ಕೇಸರಿ ಪಕ್ಷ ಗುಡಿಸಿ ಹಾಕುವುದನ್ನು ತಪ್ಪಿಸಲು ಹೆಣಗಾಡುತ್ತಿದೆ ಕಾಂಗ್ರೆಸ್ ಪಕ್ಷ. ಮತ್ತಷ್ಟು ದಮನಕಾರಿ ಮತ್ತು ಸರ್ವಾಧಿಕಾರಿ ಆಗಲಿರುವ ಬಹುಸಂಖ್ಯಾತರ ಪಕ್ಷವನ್ನು ತಡೆದು ನಿಲ್ಲಿಸುವುದು ನಮ್ಮ ಗುರಿ ಎನ್ನುತ್ತಾರೆ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್. ಗೊಗೊಯ್ ಕೂಡ ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ. ಒಂದು ಕಾಲಕ್ಕೆ ಈಶಾನ್ಯ ಭಾರತ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿತ್ತು.
ಆದರೆ ಈಗ ಅರುಣಾಚಲ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ತ್ರಿಪುರ ಮತ್ತು ಸಿಕ್ಕಿಂನಲ್ಲಿ ಧೂಳಿಪಟವಾಗಿ ಹೋಗಿದೆ. ಈ ಆರು ರಾಜ್ಯಗಳು 9 ಲೋಕಸಭಾ ಸೀಟುಗಳನ್ನು ಹೊಂದಿವೆ. ಈಶಾನ್ಯದ ಸೀಮೆಯಲ್ಲಿ ಕಾಂಗ್ರೆಸ್ ಗೆದ್ದ 4 ಸ್ಥಾನಗಳ ಪೈಕಿ 3 ಅಸ್ಸಾಮಿನವು, 4ನೆಯದು ಮೇಘಾಲಯದ ಶಿಲ್ಲಾಂಗ್. 2023 ಕ್ಷೇತ್ರ ಮರು ವಿಂಗಡಣೆಯ ನಂತರ ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆದ್ದ 3 ಕ್ಷೇತ್ರಗಳ ಜನಸಂಖ್ಯಾ ಚಹರೆಯೇ ಬದಲಾಗಿ ಹೋಗಿದೆ. ಒಂದು ಕ್ಷೇತ್ರ ಅಸ್ತಿತ್ವದಲ್ಲೇ ಇಲ್ಲ. ಜನಾಂಗೀಯ ಕದನದ ಹಿಂಸಾಚಾರದಲ್ಲಿ ಈಗಲೂ ಹೊತ್ತಿ ಉರಿದಿರುವ ಈಶಾನ್ಯ ರಾಜ್ಯ ಮಣಿಪುರ, ಇಲ್ಲಿನ 2 ಸೀಟುಗಳನ್ನು ಗೆಲ್ಲುವ ವಿಶ್ವಾಸ ಕಾಂಗ್ರೆಸ್ನದು. ಹಿಂಸಾಚಾರಕ್ಕೆ ಎಣ್ಣೆ ಎರೆದಿರುವ ಬಿಜೆಪಿ ಜನಾಕ್ರೋಶ ಎದುರಿಸುತ್ತಿರುವುದೇ ತನ್ನ ವಿಶ್ವಾಸಕ್ಕೆ ಆಧಾರ ಎಂಬ ವಿವರಣೆ ನೀಡಿದೆ. ಆದರೆ ಬಿಜೆಪಿಯ ಮಿತ್ರಪಕ್ಷ ನಾಗಾ ಪೀಪಲ್ಸ್ ಫ್ರಂಟ್ ಕೂಡ ಕುಕಿ, ಝೋ, ಕ್ರೈಸ್ತ ಬುಡಕಟ್ಟು ಬಾಹುಳ್ಯದ ಬಾಹ್ಯ ಮಣಿಪುರ ಕ್ಷೇತ್ರವನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ. ಅಸ್ಸಾಮಿನ ಬಾರ್ಪೆಟಾ ಹಾಗೂ ನಾಗಾವ್ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಮತ್ತು ಬದ್ರುದ್ದೀನ್ ಅಜ್ಮಲ್ ಅವರ AIUDF ನಡುವೆ ಹಂಚಿ ಹೋಗುವ ದಟ್ಟ ಸಾಧ್ಯತೆಗಳಿವೆ. ಈ ಕಾರಣಕ್ಕಾಗಿಯೇ ಅಜ್ಮಲ್ ಪಕ್ಷವನ್ನು ಬಿಜೆಪಿಯ ಬಿ ಟೀಮ್ ಎಂದು ಜರೆದಿದೆ ಕಾಂಗ್ರೆಸ್. ಧುಬ್ರಿ ಕ್ಷೇತ್ರದಿಂದ ಮರು ಆಯ್ಕೆ ಬಯಸಿದ್ದಾರೆ ಅಜ್ಮಲ್. ನಾವು 2021 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಜೊತೆ ಮೈತ್ರಿ ಮಾಡಿಕೊಂಡಿದ್ದೆ ವಿನಃ ಬಿಜೆಪಿ ಜೊತೆ ಅಲ್ಲ. ಆದರೆ ಕಾಂಗ್ರೆಸ್ ನಮ್ಮನ್ನು ಕಡೆಗಣಿಸಿತು ಎಂಬುದು ಅಜ್ಮಲ್ ಅವರ ಸಮಜಾಯಿಷಿ. ಮಣಿಪುರ ಮತ್ತು ತ್ರಿಪುರದಲ್ಲಿ ಭಾರೀ ಪ್ರಮಾಣದ ಮತದಾನ ನಡೆದಿದೆ. ಮಣಿಪುರದ ಶೇಕಡಾವಾರು ಪ್ರಮಾಣ 80.47, ತ್ರಿಪುರದ ಪ್ರಮಾಣ 80.92, ಅರುಣಾಚಲ ಪ್ರದೇಶದಲ್ಲಿ 77.68, ಮೇಘಾಲಯದಲ್ಲಿ 76.60, ಸಿಕ್ಕಿಂನಲ್ಲಿ 79.88. ಆದರೆ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ನಲ್ಲಿ ಈ ಪ್ರಮಾಣ 56.87 ಮತ್ತು 57.72 ಸೀಮಿತಗೊಂಡಿದೆ. ನಾಗಾಲ್ಯಾಂಡ್ನ 6 ಜಿಲ್ಲೆಗಳ 400,000 ಮತದಾರರು ಮತದಾನವನ್ನು ಬಹಿಷ್ಕರಿಸಿದರು. ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಈಡೇರಿಸಿಲ್ಲ ಎಂಬುದು ನಾಗಾಲ್ಯಾಂಡ್ನ ಪೂರ್ವ ಭಾಗದ ಈ ಜಿಲ್ಲೆಗಳ ಅಸಮಾಧಾನ. 738 ಮತಗಟ್ಟೆಗಳು ಒಂದೇ ಒಂದು ವೋಟ್ ಕೂಡ ಬೀಳದೆ ಬಣಗುಟ್ಟಿದವು. ಈಸ್ಟರ್ನ್ ನಾಗಾಲ್ಯಾಂಡ್ ಪೀಪಲ್ಸ್ ಆರ್ಗನೈಸೇಷನ್ ಈ ಬಹಿಷ್ಕಾರಕ್ಕೆ ಕರೆ ನೀಡಿತ್ತು. ಈ ಸಂಘಟನೆಯು 2010 ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟಿದೆ. ನಾಗಾಲ್ಯಾಂಡ್ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಪಡೆದು 60 ವರ್ಷಗಳಾಗಿದ್ದರೂ ಅಭಿವೃದ್ಧಿಯ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ಕಡೆಗಣಿಸಲಾಗಿದೆ ಎಂಬುದು ಈ ಜಿಲ್ಲೆಗಳ ಆಕ್ರೋಶ. ಫ್ರಂಟಿಯರ್ ನಾಗಾಲ್ಯಾಂಡ್ ಅಥವಾ ಗಡಿನಾಡ ನಾಗಾಲ್ಯಾಂಡ್ ಎಂದು ಈ ಜಿಲ್ಲೆಗಳು ತಮ್ಮ ಸೀಮೆಯನ್ನು ಕರೆದುಕೊಂಡಿವೆ. 7 ನಾಗಾ ಬುಡಕಟ್ಟುಗಳು ಈ ಸೀಮೆಯಲ್ಲಿ ನೆಲೆಸಿವೆ. ಮೇಘಾಲಯ ಕಳೆದ 6 ವರ್ಷಗಳಿಂದ NPP ಮತ್ತು BJP ಆಡಳಿತದಲ್ಲಿದೆ. ಕೊನ್ರಾಡ್ ಸಂಗ್ಮಾ ಮುಖ್ಯಮಂತ್ರಿ. BJP ಶಿಲ್ಲಾಂಗ್ ಮತ್ತು ತೂರಾ ಮೇಘಾಲಯದ 2 ಲೋಕಸಭಾ ಕ್ಷೇತ್ರಗಳು. ಶಿಲ್ಲಾಂಗ್ ಕ್ಷೇತ್ರದಿಂದ ಕಾಂಗ್ರೆಸ್ನ ವಿನ್ಸೆಂಟ್ ಪಾಲಾ ಕಳೆದ 3 ಚುನಾವಣೆಗಳಲ್ಲಿ ಸತತವಾಗಿ ಗೆಲುವು ಸಾಧಿಸಿ 4ನೇ ಸಲ ಲೋಕಸಭೆಯ ಪ್ರವೇಶ ಪಡೆಯಲು ಕಣದಲ್ಲಿದ್ದಾರೆ. ಒಂದೊಮ್ಮೆ ಕಾಂಗ್ರೆಸ್ ಕುಳವಾಗಿದ್ದ ಮಾಜೆಲ್ ಅಂಪರಿನ್ ಲಿಂಗ್ಡೋ ಕೊನ್ರಾಡ್ ಸಂಪುಟದಲ್ಲಿ ಮಂತ್ರಿ. ವಿನ್ಸೆಂಟ್ ಪಾಲಾ ವಿರುದ್ಧ ಈಕೆಯನ್ನು ಕಣಕ್ಕಿಳಿಸಲಾಗಿದೆ. ಮತ್ತೊಂದು ಕ್ಷೇತ್ರ ತೂರ 70ರ ದಶಕದಿಂದ PA ಸಗ್ಮಾ ಕುಟುಂಬದ ಪಾಲಾಗಿ ಉಳಿದಿದೆ. ಸಗ್ಮಾ ಅವರು ಕಾಂಗ್ರೆಸ್ ತೊರೆದು ತಮ್ಮದೇ ಪಕ್ಷ NPPಯನ್ನು ರಚಿಸಿದ್ದರು. ಅವರ ಮಗಳು ಅಗಾಥಾ ಸಗ್ಮಾ ಮನಮೋಹನ್ ಸಿಂಗ್ ಮಂತ್ರಿಮಂಡಲದಲ್ಲಿದ್ದರು. BJP ತನ್ನ ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸಿಲ್ಲ. ಮಿತ್ರ ಪಕ್ಷ NPPಯ ಹುರಿಯಾಳುಗಳನ್ನು ಬೆಂಬಲಿಸಿದೆ. ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಕೂಡ ಇಲ್ಲಿ ಹುರಿಯಾಳುಗಳನ್ನು ಕಣಕ್ಕೆ ಇಳಿಸಿದೆ. ತ್ರಿಪುರದ 2 ಸೀಟುಗಳನ್ನು ಕಳೆದ ಸಲ BJP ಗೆದ್ದುಕೊಂಡಿತ್ತು. ಈ ಸಲ ಇಂಡಿಯಾ ಮೈತ್ರಿಕೂಟ ಮತ್ತು BJP ಅಭ್ಯರ್ಥಿಗಳ ನಡುವೆ ತುರುಸಿನ ಪೈಪೋಟಿ ಏರ್ಪಟ್ಟಿದೆ. ಈಶಾನ್ಯ ಭಾರತದ ಲೋಕಸಭಾ ಚುನಾವಣಾ ಕಣವನ್ನು ಕಳೆದೆರಡು ಸಲದಂತೆ ಈ ಬಾರಿಯೂ BJP ಗುಡಿಸಿ ಹಾಕಲಿದೆಯೇ? 22 ಸೀಟುಗಳ ಗುರಿ ತಲುಪುವುದೇ ಅಥವಾ 19ಕ್ಕಿಂತ ಕೆಳಕ್ಕೆ ಕುಸಿಯಲಿದೆಯೇ ಎಂಬುದನ್ನು June 4 ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.